ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲಕ್ಷ್ಮಣ್ ಸವದಿ ಸೆಳೆಯೋದಕ್ಕೆ ಕಮಲ ಪಡೆ ಕಸರತ್ತು. ನಿರಂತರವಾಗಿ ಕರೆ ಮಾಡ್ತಾ ಇರುವ ಬಿಜೆಪಿ ನಾಯಕರು ಪಂಚ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಗೊಂದಲದಲ್ಲಿದ್ದಾರೆ ಸವದಿ. ಮಂತ್ರಿಯಾಗಿ ಮಗನಿಗೆ ಟಿಕೆಟ್ ಕೇಳೋದಿಲ್ಲ, ಹೈಕಮಾಂಡ್ನಿಂದಲೇ ಟಿಕೆಟ್ ಕೊಟ್ಟರೆ ಚುನಾವಣೆಗೆ ಹೋಗ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸೋ ಬಗ್ಗೆ ಬೆಂಬಲಿಗರಿಗೆ ಸ್ಪಷ್ಟನೆ ನೀಡಿದ ಹೆಬ್ಬಾಳ್ಕರ್. ಮಂಡ್ಯ ಮೈತ್ರಿ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಡುವೆ ಫೈಟ್. ಸೈಲೆಂಟ್ ಆಗಿ ಅಭ್ಯರ್ಥಿ ಫೈನಲ್ ಮಾಡಿದ ಕಾಂಗ್ರೆಸ್. ಯಶಸ್ವಿ ಉದ್ಯಮಿ ಸ್ಟಾರ್ ಚಂದ್ರು ಕಣಕ್ಕಿಳಿಸಲು ಪ್ಲಾನ್. ಸುಮಲತಾಗೂ ಬಿಗ್ ಶಾಕ್. ರಾಜ್ಯಕ್ಕೆ ಎರಡು ದಿನಗಳ ಕಾಲ ಅಮಿತ್ ಶಾ ಪ್ರವಾಸ. ಬಿಜೆಪಿ ಚಾಣಕ್ಯ ಬರೋ ದಿನವೇ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಿಗದಿ ಸಾಧ್ಯತೆ. ಈ ವೇಳೆ ಚುನಾವಣೆ ತಯಾರಿ, ಅಭ್ಯರ್ಥಿಗಳ ಆಯ್ಕೆ, ಮೈತ್ರಿ ಬಗ್ಗೆ ಚರ್ಚೆ. ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಅಮಿತ್ ಶಾ. ಶಾಮನೂರು ಶಿವಶಂಕರಪ್ಪ ಆಪರೇಷನ್ ಚರ್ಚೆ ನಡುವೆ ಒಂದೇ ವೇದಿಕೆ ಹಂಚಿಕೆ. ಕಾಂಗ್ರೆಸ್ ಹಿರಿಯ ನಾಯಕರ ಸೆಳೆಯುವ ಪ್ರಯತ್ನ ನಡೆಯುತ್ತಾ ಅನ್ನೋ ಚರ್ಚೆ ಶುರು. ವಾಲ್ಮೀಕಿ ಜಾತ್ರೆಗೆ ಈ ಬಾರಿ ನಟ ಕಿಚ್ಚ ಸುದೀಪ್ ಗಿಲ್ಲ ಆಹ್ವಾನ. ಕಳೆದ ಬಾರಿಯಾದ ಗೊಂದಲ ಗಲಾಟೆಗಳ ಕಾರಣದಿಂದ ಕರೆಸದಿರಲು ನಿರ್ಧಾರ. ನಮ್ಮ ಸಮಾಜದ ನಾಯಕ ನಟ ಬರಲಿಲ್ಲವೆಂದು ಅಭಿಮಾನಿಗಳಲ್ಲಿ ಬೇಸರ. ಜಾತಿಗಣತಿ ವರದಿ ಸಲ್ಲಿಕೆಗೆ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧತೆ. ಫೆಬ್ರವರಿ 2 ಅಥವಾ 3ನೇ ವಾರದಲ್ಲಿ ರಿಪೋರ್ಟ್ ಸಲ್ಲಿಕೆ. ವರದಿ ಸ್ವೀಕರಿಸಿ ಸರ್ಕಾರ ಯಾವ ಹೆಜ್ಜೆ ಇಡಲಿದೆ ಎಂಬ ಕುತೂಹಲ ಸೃಷ್ಟಿ. 100 ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಬಸ್ಗಳ ಲೋಕಾರ್ಪಣೆ. ವಿಧಾನಸೌಧದ ಮುಂಭಾಗ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ಗೆ ಸಿಎಂ ಚಾಲನೆ. ಜಿಲ್ಲೆಗಳು ಮತ್ತು ಬೆಂಗಳೂರು ನಡುವೆ ಅಶ್ವಮೇಧ ಬಸ್ಗಳ ಕಾರ್ಯನಿರ್ವಹಣೆ. ಮುಜರಾಯಿ ದೇಗುಲಗಳ ಆದಾಯದಲ್ಲಿ ದಿಢೀರ್ ಹೆಚ್ಚಳ. ಶಕ್ತಿ ಯೋಜನೆಯಿಂದಾಗಿ ದೇವಸ್ಥಾನ ಭೇಟಿಯಲ್ಲಿ ಹೆಚ್ಚಿದ ಭಕ್ತ ಸಾಗರ. 2023ರಲ್ಲಿ ಬರೋಬ್ಬರಿ 390 ಕೋಟಿ ಆದಾಯ ಗಳಿಕೆ. 2022ಕ್ಕೆ ಹೋಲಿಸಿದ್ರೆ 150 ಕೋಟಿ ರೂಪಾಯಿ ಹೆಚ್ಚಳ. ಜಾಲತಾಣದಲ್ಲಿ ಆರಂಭ ಆಯಿತು ಸೇವ್ ಬಂಡೀಪುರ ಅಭಿಯಾನ. ರಾತ್ರಿ ವೇಳೆ ಕಾಡಿನೊಳಗೆ ವಾಹನಗಳ ಸಂಚಾರ ಆರಂಭ ಬೇಡ ಅಂತ ಒತ್ತಾಯ. ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅರಣ್ಯ ಸಚಿವರ ಭೇಟಿ ಬೆನ್ನಲ್ಲೇ ಕ್ಯಾಂಪೇನ್ ಶುರು. ಯಮದೂತನಾಗಿ ಸಂಚರಿಸ್ತಾ ಇರುವ ಬಿಎಂಟಿಸಿ ಬಸ್ಗಳು ಸಿಕ್ಕಾಪಟ್ಟೆ ವೇಗ. ಸಣ್ಣ ಮಿರರ್ನಿಂದ ಡ್ರೈವರ್ಗಳಿಗೆ ಸಮಸ್ಯೆ. 4 ವರ್ಷಗಳಲ್ಲಿ ಬರೋಬ್ಬರಿ 120 ಮಂದಿ ಬಲಿ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಕ್ಕೆ ವಿನೂತನ ಪ್ರತಿಭಟನೆ. ನೀರು ನಿಂತ ರಸ್ತೆ ಗುಂಡಿಯಲ್ಲಿ ಕುಳಿತು ಏಕಾಂಗಿ ಧರಣಿ. ಗುಂಡಿ ರಸ್ತೆಯಲ್ಲಿ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಕ್ಕೆ ಹೋರಾಟ. ಶ್ರೀ ಕ್ಷೇತ್ರ ಪಡೋಲಿ ಬೈಲ್ನಲ್ಲಿ ನಡೆದ ಹರಕೆ ಕೋಲದಲ್ಲಿ ಯುಟಿ ಖಾದರ್ ಭಾಗಿ. ಖುದ್ದು ಹರಕೆ ಕೋಲ ನೆರವೇರಿಸಿದ ವಿಧಾನಸಭಾಧ್ಯಕ್ಷ. ಕಲ್ಲುಟಿ ಕಲ್ಲುಡ್ಕ ದೈವಗಳ ಆಶೀರ್ವಾದವೂ ಪಡೆದು ಧನ್ಯ. ವೀಕೆಂಡ್ ಮಸ್ತಿಗೆ ಮತ್ತಷ್ಟು ಥ್ರಿಲ್. ನಾಗರಹೊಳೆ ಕಬಿನಿ ಸಫಾರಿಗೆ ಹೋದವರಿಗೆ ರಸದೌತಣ. ವೀರನ ಹೊಸಹಳ್ಳಿ HD ಕೋಟೆ ವ್ಯಾಪ್ತಿಯಲ್ಲಿ ಹುಲಿಗಳ ದರ್ಶನ. ಜಾರ್ಖಂಡ್ನ ನೂತನ ಸಿಎಂಗೆ ಇಂದು ಅಗ್ನಿ ಪರೀಕ್ಷೆ. ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚಿಸಲಿರುವ ಚಂಪಾಯ್ ಸೊರೆನ್. ಆಪರೇಷನ್ ಭೀತಿಯಿಂದ ರೆಸಾರ್ಟ್ಗೆ ಹೋಗಿದ್ದ ಮೈತ್ರಿ ಶಾಸಕರು ರಾಂಚಿಗೆ ವಾಪಸ್. ಬಿಹಾರದಲ್ಲಿ ಫೆಬ್ರವರಿ 12ಕ್ಕೆ ನಿತೀಶ್ ಸರ್ಕಾರದಿಂದ ವಿಶ್ವಾಸ ಮತಯಾಚನೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಕಾಂಗ್ರೆಸ್ನಿಂದ ರೆಸಾರ್ಟ್ ಪಾಲಿಟಿಕ್ಸ್. ಆಪರೇಷನ್ ಕಮಲ ಭೀತಿಯಿಂದ 16 ಶಾಸಕರು ತೆಲಂಗಾಣದ ರೆಸಾರ್ಟ್ಗೆ ಶಿಫ್ಟ್. ಮೆಗಾಸ್ಟಾರ್ ಚಿರಂಜೀವಿ ಹೈದರಾಬಾದ್ನ ಮನೆಗೆ ಶಿವಣ್ಣ ಭೇಟಿ.
ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅಭಿನಂದನೆ. ಸಿನಿಮಾಗಳ ಕುರಿತಾಗಿಯೂ ಉಭಯ ನಟರಿಂದ ಚರ್ಚೆ. ಕುತೂಹಲ ಘಟ್ಟದತ್ತ ಭಾರತ, ಇಂಗ್ಲೆಂಡ್ ದ್ವಿತೀಯ ಟೆಸ್ಟ್ 399 ರನ್ಗಳ ಟಾರ್ಗೆಟ್ ಬೆನ್ನತ್ತಿ ಆಂಗ್ಲ ಪಡೆಯ ಬ್ಯಾಟಿಂಗ್. 3 ವಿಕೆಟ್ ಕಿತ್ತು ಬೇಟೆಗೆ ಸಜ್ಜಾದ ಇಂಡಿಯನ್ ಬೌಲರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.